ಅವತಾರ ಅಲ್ಲಿ ಅನಾದಿ ಕಾಲದ ಕಟ್ಟು ಪೂರ್ವ ಕಾಲದ ಪದ್ಧತಿ ಧರ್ಮ ಇರುವಂತ ಮಣ್ಣು ಪುಣ್ಯದ ಸನ್ನಿಧಾನ ಯೋಗ್ಯ ಇರುವಂತ ಕುಟುಂಬ ಅಲ್ವಾ? ಇಂಥದೊಂದು ಸೇವೆಯನ್ನು ಕೊಡಬೇಕಾದ್ರೆ ನಂಬಿದ ಸಂಸಾರಕ್ಕೆ ಯೋಗ ಅನ್ಫಲ. ದುಡ್ಡಿದ್ದವನಿಗೆ ಗಂಟು ಗರ್ಜನೆ ಇದ್ದವನಿಗೆ ಕಾಶಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ದುಡ್ಡಿಲ್ಲದವನು ಕೂಡ ಯೋಗ ಒಂದಿದ್ದೇ ಹೋದಾದ್ರೆ ಬೇಡಿಯಾದ ಸಂಸಾರದ ಒಂದೊಂದು ನಾಲ್ಕು ಮನೆ ಬೇಡಿಯಾದ್ರೂ ಕಾಶಿ ಯಾತ್ರೆ ಮಾಡ್ತಾನಂತೆ. ಹಾಗಿರುವಾಗ ನಂಬಿದ ಸಂಸಾರ ಭಯಭಕ್ತಿದ ಸಂಸಾರ ಇವತ್ತಿನ ದಿವಸದಲ್ಲಿ ರಾಶಿ ಹಾಕಿ ಸಂಸಾರ ಇದ್ದದ್ರಲ್ಲಿ ರಾಶಿ ಹಾಕಿ ಇಂಥದ್ದೊಂದು ಸೇವೆಯನ್ನು ಕೊಟ್ಟಿದ್ದಾರೆ. ಕಷ್ಟ ಕಾಲದಲ್ಲಿ ಹೇಳಿದಂತ ಹರಕೆಗೆ ಕಿವಿ ಕೊಟ್ಟಂತ ನಾವು ಶಕ್ತಿಗಳು ಅದಕ್ಕೆ ಹೋಗೊಟ್ಟು ಸಂಸಾರವನ್ನು ಅನುಗ್ರಹ ಮಾಡಿ ಸಂಸಾರವನ್ನು ರಕ್ಷಣೆ ಮಾಡಬೇಕು ಎನ್ನುವುದಾಗಿ ಇಂಥದೊಂದು ಸೇವೆ ಇವತ್ತಿನ ದಿವಸದಲ್ಲಿ ಕೊಟ್ಟಿದ್ದ ಕೊಟ್ಟ ಪ್ರಾರ್ಥನೆ ಮಾಡಿರತಕ್ಕಂತ ವಿಚಾರ. ಹಾಗೆ ಸಂಸಾರಕ್ಕೆ ಅನುಗ್ರಹ ಮಾಡಿದ್ದೇನೆ. ಅದು ಅಲ್ಲದೆ ಸಂಸಾರ ನಂಬಿದ ಸಂಸಾರ ಇವತ್ತಿನ ದಿವಸದಲ್ಲಿ ನಮ್ಮ ಅಂದ ಚಂದವನ್ನು ಸಂಸಾರ ನೋಡಿದ್ದಾರೆ. ಸಂಸಾರದ ಅಂದ ಚಂದವನ್ನು ಸದಕಾಲ ನಾವು ನೋಡ್ಲಿಕ್ಕಿದ್ದೇವೆ. ಹಾಗೆ ಸಂಸಾರ ರಾಶಿ ಹಾಕಿ ಕೊಟ್ಟಿರತಕ್ಕಂತ ಸೇವೆ ಸಂಸಾರ ರಾಶಿ ಹಾಕಿ ಹೇಳ್ತಾ ಇದ್ದೇವೆ. ರಾಶಿ ಅಂತ ಹೇಳುದು ಈಗ ಮತ್ತೆ ನಿನ್ನಲ್ಲಿ ಸಂಸಾರದ ಗುಟ್ಟು ನಿನ್ನಲ್ಲಿ ನಿನ್ನ ಗುಟ್ಟು ಸಂಸಾರದಲ್ಲಿ ಮತ್ತೆ ನಾವ್ ಹೇಳಲಿಕ್ಕೆ ಸಂಸಾರವನ್ನು ರಾಶಿ ಮಾಡಿಕೊ ಸಂಸಾರವನ್ನು ಏಳಿಗೆ ಮಾಡು ಎನ್ನುವುದಾಗಿ ಇವತ್ತಿನ ದಿವಸದಲ್ಲಿ ಹರಕೆ ಕೊಟ್ಟಿರತಕ್ಕಂತ ಸೇವೆ. ಆದ್ರೆ ಹರಕೆ ಕೊಟ್ಟಿರ್ತಕ್ಕಂಥ ಸೇವೆ ಸಂಸಾರ ಸೇರಿ ಯಾವತ್ತು ಸೇವೆ ಕೊಡ್ತಾರೆ? ಸರಕ್ಕೆ ಒಳ್ಳೆತನ ಕೊಟ್ಟು ನೀನು ಪಡ್ಕೊಳ್ಳುವಂತ ಶಕ್ತಿ ಸಂಸಾರ ಮಾತಾಡಿ ಸಂಸಾರ ಎಲ್ಲ ನಿಲ್ಲಿ ಎದುರುವಲ್ಲಿ ಮಾತಾಡಿ. ಹೇಗೆ ಕೊನೆಯ ಓಟದಲ್ಲಿ ಬರ್ತಿರ್ತಕ್ಕಂಥ ಮಾಯಮೂರ್ತಿ ತಾನ ಕಪ್ಪು ವರ್ಣ ಅಲ್ವಾ? ಕಪಟರಿಗೆ ಕಪಟ ನಿಜ. ಹೇಗೆ ಸಂಸಾರ ಸೇವಿ ಯಾವ ಕ್ಷಣದಲ್ಲಿ ಸೇವೆ ಕೊಡ ಸಂಸಾರ ಯಾವಾಗ ಕೊಟ್ರಿ ಕೇಳ್ತಾರೆ? ಸಂಸಾರ ತಂಗಿ ಒಂದು ಇದ್ ಮಾಡೋದಕ್ಕೆ ನಾವು ಎಲ್ಲರೂ ಸಂಸಾರದವರೇ ಸೇರಿ ಇದ್ ಮಾಡುದು, ಅವ್ರಿಗೆ ಸಪೋರ್ಟ್ ಮಾಡಿ ಮಾಡಕೊಂಡು ಬೆಂಬಲ ಕೊಟ್ಟದ್ದು. ಇನ್ನು ನೀವು ನಮ್ಗೆ ಅನುಕೂಲ ಕೊಟ್ರೆ ಏನು ಆವಾಗ ದೇವ್ರು ಹೇಳ್ತಾರ ಅದ್ರ ಪ್ರಕಾರ ಏನು ಮುಂದೆ ನೋಡುವ.